ನಾನು ತುಂಬ ಹಿಂದೆ ಎಲ್ಲರ ಮನೆ ದೋಸೆನೂ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಕೊನೆಯ ತಮ್ಮನಾಗಿ ಅವರು ಅಭಿನಯಿಸಿದರು. ಆ ಸಿನಿಮಾದಲ್ಲಿ ಅವರು ವಿಲನ್ನು. ನಾನು ಆವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಬಂತು. ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂಥ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ. ಆದರೆ ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ, ಗೌರವದಿಂದ, ಶ್ರುತಿ ಅನ್ನುವಂಥ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವ್ರನ್ನ ನೋಡ್ತಾ ಇದ್ರು. ಅದೇ ದರ್ಶನ್ ಅವರು, ಅದೇ ಶ್ರುತಿ, ಕಾಟೇರದಲ್ಲಿ ನಾನು ನೋಡುವಂತಹ ದೃಷ್ಟಿಕೋನ ಬೇರೆ ಬೇರೆ ಆಗಿತ್ತು. ಒಬ್ಬ ದೊಡ್ಡ ಸ್ಟಾರ್ನ ನೋಡ್ತಾ ಇದ್ದೀನಿ, ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ, ಜನ ಎಲ್ಲ ತುಂಬ ಪ್ರೀತಿಸುವಂತಹ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು. ಆದರೆ ಅವರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂಥ ಒಬ್ಬ ದರ್ಶನ್ ಅವರಿದ್ದಾರಲ್ಲ, ಅದೇ ದರ್ಶನ್ ಅವ್ರನ್ನ ಇದೇ ಕಾಟೇರದಲ್ಲಿ ನೋಡಿದೆ. ಅವ್ರು ನೋಡ್ತಾ ಇದ್ದಂಥ ಪ್ರೀತಿ, ಅವ್ರು ಕೊಡ್ತಾ ಇದ್ದಂಥ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ. ಇದೇ ಅಲ್ವಾ ಒಂದು ಬೆಳವಣಿಗೆ ಅಂತಂದರೆ, ಜನ ನಮ್ಮನ್ನ ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು, ನಾವು ನೋಡುವಂಥ ದೃಷ್ಟಿ ಬದಲಾಗಬಾರ್ದು. ನಮ್ಗೆ ಅದೇ ಪ್ರೀತಿ ಅದೇ ಗೌರವವಿರುತ್ತೆ, ಜನರ ಮನಸ್ಸಲ್ಲಿ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು. ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ, ಪಕ್ಕದಲ್ಲಿರುವಂಥ ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ.